ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಅಪದಾಂ ಅಪಹರ್ತಾರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಮಹರ್ಷಿ ವಾಲ್ಮೀಕಿ ಪ್ರಣೀತ ರಾಮಾಯಣದ ಸುಂದರ ಕಾಂಡದಲ್ಲಿ ಹನುಮಂತನು ರಾವಣನ ಅಂತಃಪುರದೊಳಗಿರುವ ಗ್ರಹಗಳ ಸಾಲನ್ನು ಅಲ್ಲಿದ್ದ ವಿಮಾನವನ್ನು ನೋಡಿದುದು ತುಂಬ ಏಳನೆಯ ಸರ್ಗಕ್ಕೆ ಸ್ವಾಗತ ಬಲಾಢ್ಯನಾದ ಹನುಮಂತನು ಆ ನಿವೇಶನದ ಸುತ್ತಲೂ ಇನ್ನೂ ಅನೇಕ ಗ್ರಹ ಸಮೂಹಗಳನ್ನು ಕಂಡನು ಅವೆಲ್ಲವೂ ವೈಡೂರ್ಯಾದಿ ಮಣಿಗಳಿಂದ ಖಚಿತಗಳಾದ ಚಿನ್ನದ ಕಿಟಕಿಗಳಿಂದಲೂ ಗೃಹ ಪಕ್ಷಿಗಳಿಂದಲೂ ಶೋಭಿಸುತ್ತ ವರ್ಷಾಕಾಲದಲ್ಲಿ ಮಿಂಚಿನಿಂದಲೂ ಚಾತಕ ಪಕ್ಷಿಗಳಿಂದಲೂ ಕೂಡಿದ ಮಹಾಮೇಘಗಳಂತೆ ತೋರುವವು ಆಯಾ ಮಹಾಭವನಗಳೊಳಗೆ ಶಂಕಿ ಬಿಲ್ಲು ಮುಂತಾದ ಆಯುಧಗಳಿಂದ ತುಂಬಿದ ಕಿರುಮನೆಗಳು ಅಲ್ಲಿನ ಒಪ್ಪರಿಗೆಗಳ ಮೇಲೆ ಅಂತವಾಗಿಯೂ ವಿಶಾಲಗಳಾಗಿಯೂ ಇರುವ ಚಂದ್ರಶಾಲೆಗಳು ಶೋಭಿಸುವವು ಮತ್ತು ನಾನಾ ರತ್ನ ಸಮೂಹಗಳಿಂದ ಬೆಳಗುತ್ತ ದೇವಾಸುರರಿಂದಲೂ ಪೂಜಿತಗಳಾಗಿ ಶಿಲ್ಪಶಾಸ್ತ್ರ ಕ್ರಮದಿಂದ ನಿರ್ದೋಷವಾಗಿ ವಾವಣನ ಭುಜ ಬಲಾರ್ಜಿತಗಳಾಗಿ ಸರ್ವ ಸೌಭಾಗ್ಯಗಳಿಂದ ತುಂಬಿದುದಾಗಿದ್ದ ಅದರ ಸುತ್ತಿನ ಮನೆಗಳೆಲ್ಲವನ್ನೂ ಹನುಮಂತನು ನೋಡಿದನು ಹೀಗೆ ಎಷ್ಟೋ ಪ್ರಯತ್ನದಿಂದ ನಿರ್ಮಿತಗಳಾದ ಸಂಸ್ಥಾನ ವಿಶೇಷಗಳುಳ್ಳದ್ದಾಗಿಯೂ ಸಾಕ್ಷಾನ್ ಮಯನು ತನಗಾಗಿಯೇ ಕಟ್ಟಿಟ್ಟುಕೊಂಡಂತೆ ಭೂಮಿಯಲ್ಲಿರುವ ಸಮಸ್ತ ಗ್ರಹಗಳಿಗಿಂತಲೂ ಸಮಸ್ತ ಭಾಗಗಳಲ್ಲಿಯೂ ಮೇಲೆನಿಸಿಕೊಂಡ ಆ ಗ್ರಹಗಳನ್ನೆಲ್ಲ ನೋಡುತ್ತಾ ಬಂದು ಕೊನೆಗೆ ಅವುಗಳ ನಡುವೆ ಮಹೋನ್ನತವಾಗಿ ಮೇಘದಂತಿರುವ ಪುಷ್ಪಕ ವಿಮಾನವನ್ನು ಕಂಡನು ಆ ವಿಮಾನವಾದರೂ ಅತಿ ಮನೋಹರವಾಗಿ ಕೇವಲ ಸುವರ್ಣಮಯವಾಗಿ ಆ ರಾಕ್ಷಸ ಚಕ್ರವರ್ತಿಯ ಬಲಕ್ಕೆ ಅನುರೂಪವಾಗಿ ಒಂದು ದೊಡ್ಡ ಮನೆಯಂತೆ ಅತಿ ವಿಸ್ತಾರವಾಗಿ ಎಣೆಯಿಲ್ಲದ ಸೌಂದರ್ಯದಿಂದ ಶೋಭಿಸುವುದು ಮತ್ತು ಭೂಮಿಗಿಳಿದು ಬಂದ ಸ್ವರ್ಗವೋ ಎಂಬಂತೆ ಕಾಂತಿಯಿಂದ ಜ್ವಲಿಸುತ್ತಿರುವುದು ನವರತ್ನ ಖಚಿತವಾಗಿ ಬಗೆ ಬಗೆಯ ಮರದ ಮರಗಳ ಹೂಗಳಿಂದ ಹೊದಿಸಲ್ಪಟ್ಟು ಮಹೋನ್ನತವಾಗಿಯೂ ಇದ್ದುದರಿಂದ ಧೂಳಿಯಿಂದ ಮುಚ್ಚಿದ ದೊಡ್ಡ ಪರ್ವತದಂತೆ ಶೋಭಿಸುವುದು ಕುಡಿಮಿಂಚುಗಳಿಂದ ಕೂಡಿದ ಮೇಘವು ಎಂಬಂತೆ ಅನೇಕ ಸ್ತ್ರೀಯರಿಂದ ಕೂಡಿರುವುದು ಸಮಸ್ತ ಲೋಕಗಳಿಂದಲೂ ಪೂಜಿತವಾದ ಆ ವಿಮಾನವು ಆಕಾಶದಲ್ಲಿ ಹಂಸಶ್ರೇಷ್ಠಗಳಿಂದ ಒಯ್ಯಲ್ಪಡುವ ಪುಣ್ಯಾತ್ಮರ ವಿಮಾನದಂತೆ ಕಾಂತಿ ವಿಶಿಷ್ಟವಾಗಿ ಶೋಭಿಸುವುದು ಮತ್ತು ರತ್ನ ಖಚಿತವಾದ ಆ ವಿಮಾನವು ಬಣ್ಣ ಬಣ್ಣದ ಧಾತುಗಳಿಂದ ಚಿತ್ರಿತವಾದ ಪರ್ವತ ಶಿಖರದಂತೆಯೂ ಚಂದ್ರಾದಿ ಗ್ರಹಗಳಿಂದ ತುಂಬಿದ ಆಕಾಶದಂತೆಯೂ ಕೆಲವು ಬಣ್ಣಗಳ ಹಲವು ಬಣ್ಣಗಳಿಂದ ಗುಂಪುಗೂಡಿರುವ ಮೇಘಗಳಂತೆಯೂ ವಿಚಿತ್ರ ವರ್ಣವುಳ್ಳದ್ದಾಗಿತ್ತು ಆ ವಿಮಾನದಲ್ಲಿ ಈ ಸಮಸ್ತ ಭೂಮಿಯು ಅದರ ಮೇಲಿನ ಸಮಸ್ತ ಪರ್ವತ ಸಮೂಹಗಳೊಡನೆ ಚಿತ್ರರೂಪದಿಂದ ಕಾಣಿಸಲ್ಪಟ್ಟಿದ್ದುವಲ್ಲದೆ ಆ ಪರ್ವತಗಳ ಮೇಲೆ ಬಗೆ ಬಗೆಯ ವೃಕ್ಷಗಳು ಆ ವೃಕ್ಷಗಳಲ್ಲಿ ಇರಬೇಕಾದ ಹೂಗಳು ಹೂಗಳಲ್ಲಿ ಇರಬೇಕಾದ ಎಸಳುಗಳು ಅವುಗಳ ನಡು ನಡುವೆ ಕೇಸರಗಳೇ ಮುಂತಾದ ಸೂಕ್ಷ್ಮಾವಯವಗಳು ಚಿತ್ರದಿಂದಲೇ ಸ್ಪಷ್ಟವಾಗಿ ಬಿಡಿಸಲ್ಪಟ್ಟಿದ್ದವು ಆ ಚಿತ್ರದಲ್ಲಿ ಸುಧಾ ಧವಳಗಳಾದ ಉಪ್ಪರಿಗೆ ಮನೆಗಳು ಅಂದವಾದ ನೀರು ಹೂಗಳುಳ್ಳ ಮಡುಗಳು ಅವುಗಳಲ್ಲಿ ಕೇಸರಗಳಿಂದ ತುಂಬಿದ ಕಮಲಗಳು ಇನ್ನೂ ಚಿತ್ರ ವಿಚಿತ್ರಗಳಾದ ವನಗಳು ಕಾಣಿಸಲ್ಪಟ್ಟಿದ್ದವು ಹೀಗೆ ಮೇಲೆ ಮೇಲೆ ಅತಿಶಯಿಸಿ ಹೋಗುತ್ತಿರುವ ಅನೇಕ ರತ್ನ ಪ್ರಭೆಗಳಿಂದ ಶೋಭಿತವಾಗಿ ಉಪ್ಪರಿಗೆ ಮನೆಗಳಿಗಿಂತಲೂ ಮಹೋನ್ನತವಾಗಿ ಪ್ರಕಾಶಿಸುತ್ತಿದ್ದ ಪುಷ್ಪಕವೆಂಬ ಆ ದೊಡ್ಡ ವಿಮಾನವನ್ನೆಲ್ಲ ಆಂಜನೇಯನು ಕಣ್ಣಿಟ್ಟು ನೋಡುತ್ತಿದ್ದನು ಮತ್ತು ಆ ದಿವ್ಯ ವಿಮಾನದಲ್ಲಿ ವೈಡೂರ್ಯದಿಂದಲೂ ಬೆಳ್ಳಿಯಿಂದಲೂ ಹವಳದಿಂದಲೂ ರಚಿಸಲ್ಪಟ್ಟ ಬೇರೆ ಬೇರೆ ಪಕ್ಷಿ ಜಾತಿಗಳು ವಿಚಿತ್ರ ರತ್ನಗಳಿಂದ ಕೆಟ್ಟಪಟ್ಟ ಸರ್ಪಗಳು ಉತ್ತಮ ಜಾತಿಗೆ ತಕ್ಕಂತೆ ಅಂದವಾದ ರೂಪವುಳ್ಳ ಕುದುರೆಗಳು ಚಿತ್ರಿಸಲ್ಪಟ್ಟಿದ್ದವು ಅದರಲ್ಲಿ ಚಿತ್ರಿಸಲ್ಪಟ್ಟಿದ್ದ ಪಕ್ಷಿ ಜಾತಿಗಳೆಲ್ಲವೂ ಬಗ್ಗಿದ ರೆಕ್ಕೆಗಳಿಂದಲೂ ವಾದ ಮುಖಭಾವದಿಂದಲೂ ಸೊಗಸಾದ ಗರಿಗಳಿಂದಲೂ ಬಹಳ ರಮ್ಯವಾಗಿ ಕಾಣಿಸುತ್ತಿದ್ದುವಲ್ಲದೆ ಆ ಗರಿಗಳ ಮೇಲೆ ಹಬಳದಿಂದಲೂ ಚಿನ್ನದಿಂದಲೂ ಸಣ್ಣ ಸಣ್ಣ ಹೂಗಳನ್ನು ಬಿಡಿಸಿದ್ದುದರಿಂದ ಅವೆಲ್ಲವೂ ಕಾಮದೇವನ ಕ್ರೀಡಾರ್ಥವಾದ ಪಕ್ಷಿಗಳಂತೆಯೇ ತೋರುತ್ತಿದ್ದವು ಮತ್ತು ಅದು ಮಹೋನ್ನತವಾದುದರಿಂದ ಆಕಾಶ ಮಧ್ಯದಲ್ಲಿರುವ ಮೇಘದಂತೆ ಕಾಣುತ್ತಿತ್ತು ಕೇವಲ ಸುವರ್ಣಮಯವಾಗಿ ಎಣೆಯಿಲ್ಲದ ಅಂದವುಳ್ಳದ್ದಾಗಿ ರಾವಣನ ಭುಜ ಬಲಕ್ಕೆ ಅನುರೂಪವಾಗಿ ಮನೆಯಂತೆ ವಿಸ್ತಾರವಾದ ಆ ಪುಷ್ಪಕ ವಿಮಾನವನ್ನು ಹನುಮಂತನು ಕಂಡನು ಮತ್ತು ಅದರಲ್ಲಿ ತಾವರೆಯ ಕೊಳಗಳು ಅವುಗಳಲ್ಲಿ ಪದ್ಮಹಸ್ತೆಯಾದ ಗಜಲಕ್ಷ್ಮಿಯು ಆ ಲಕ್ಷ್ಮೀ ದೇವಿಯ ಎರಡು ಪಕ್ಕಗಳಲ್ಲಿಯೂ ತಮ್ಮ ತಮ್ಮ ಅಂದವಾದ ಸೊಂಡಿಲುಗಳಿಂದ ತಾವರೆ ನೈದಿಲೆ ಮೊದಲಾದ ಹೂಗಳನ್ನೆತ್ತಿ ಹಿಡಿದು ಕಮಲ ಧೂಳಿಯಿಂದ ತುಂಬಿದ ಮೈಯುಳ್ಳವುಗಳಾಗಿ ನಿಂತಿರುವ ಆನೆಗಳು ಚಿತ್ರಿಸಲ್ಪಟ್ಟಿದ್ದವು ರಮಣೀಯವಾಗಿಯೂ ಮಂಗಳಕರವಾಗಿಯೂ ದೊಡ್ಡ ಪರ್ವತಕ್ಕೆ ಎಣೆಯಾಗಿಯೂ ಇದ್ದ ಆ ಅರಮನೆಯಲ್ಲಿ ಹನುಮಂತನು ಯಾವ ಯಾವ ಕಡೆಯನ್ನು ಸುತ್ತಿ ನೋಡಿದರು ರಾವಣನಾಗಲಿ ಅವನ ಸ್ತ್ರೀಯರಾಗಲಿ ಇರುವ ಸ್ಥಳವನ್ನು ಕಾಣದೆ ಆಶ್ಚರ್ಯದಿಂದ ಬೆರಗಾಗಿದ್ದನು ವಸಂತ ಕಾಲದಲ್ಲಿ ಚೆನ್ನಾಗಿ ಪುಷ್ಪಿಸಿ ಸುವಾಸನೆಯನ್ನು ಹೊರಡಿಸುತ್ತಿರುವ ವೃಕ್ಷಗಳಿಂದ ತುಂಬಿದ ದೊಡ್ಡ ಪರ್ವತ ಗುಹೆಗಳು ಎಂಬಂತಿರುವ ಆ ಮನೆಗಳನ್ನು ನೋಡಿದಷ್ಟು ಹನುಮಂತನಿಗೆ ಮೇಲೆ ಮೇಲೆ ಆಶ್ಚರ್ಯವೂ ಹೆಚ್ಚುತ್ತಿತ್ತು ಹೀಗೆ ಹನುಮಂತನು ಸಮಸ್ತ ದಾನವರಿಂದ ಪೂಜಿತವಾಗಿಯೂ ರಾವಣನಿಂದ ಸುರಕ್ಷಿತವಾಗಿಯೂ ಇದ್ದ ಆ ಲಂಕಾಪುರಿಯನ್ನು ಪ್ರವೇಶಿಸಿ ಎಲ್ಲೆಲ್ಲಿ ತಿರುಗಿದರು ಪೂಜ್ಯಳಾಗಿಯೂ ಪ್ರಿಯ ಪತಿಯಾದ ರಾಮನ ಗುಣಗಳಿಗೆ ವಶವಾದ ಮನಸ್ಸುಳ್ಳವಳಾಗಿಯೂ ಎದ್ದ ಜನಕ ಪುತ್ರಿಯನ್ನು ಕಾಣದುದಕ್ಕಾಗಿ ದುಃಖಾಕ್ರಾಂತನಾಗಿದ್ದನು ಹೀಗೆ ಆ ಹನುಮಂತನು ಎಷ್ಟೆಷ್ಟು ಉಪಾಯಗಳನ್ನು ಮನಸ್ಸಿನಲ್ಲಿ ಚಿಂತಿಸುತ್ತಾ ತನ್ನ ನೀತಿ ಮಾರ್ಗವನ್ನು ಮಾತ್ರ ಬಿಡದೆ ಅತಿ ಸೂಕ್ಷ್ಮ ದೃಷ್ಟಿಯಿಂದಲೂ ಮಹಾ ಧೈರ್ಯದಿಂದಲೂ ಸಂಚರಿಸುತ್ತಿದ್ದರು ಸೀತಾದೇವಿಯನ್ನು ಕಾಣಲಾರದೆ ಚಿಂತಾಕ್ರಾಂತನಾಗಿಯೇ ಎದ್ದನು ಇಲ್ಲಿಗೆ ಏಳನೆಯ ಸರ್ಗವು ಮುಗಿದುದು ನಮಸ್ತೆ ಶಾರದೆ ದೇವಿ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ದೇಹಿ ನಮಸ್ಕಾರ